ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 9 ಪೇಜ್ ನಂಬರ್ 104. ದೇವರಲ್ಲಿ ಅನೀತಿ ಅಧರ್ಮ ಎಂಬುದಿರುವುದಿಲ್ಲ. ಆದುದರಿಂದ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. 1 ಯೋಹಾನ 1:9. ಪ್ರಾಯಶ್ಚಿತ್ತ ನೀಡುವ ಮೊದಲೇ ಉಚ್ಚರಿಸಲಾದ ದಂಡನೆಯಿಂದ ಪಾರಾಗಲು ನಮಗೆ ಅವಕಾಶ ನೀಡಿದ್ದರೆ ಅದೂ ಸಹ ಅನ್ಯಾಯವಾಗಿರುತ್ತಿತ್ತು. ಅಂತೆಯೇ ನಮ್ಮ ಪುನರ್ವಶವನ್ನು ತಡೆದಿದ್ದರೆ ಅದೂ ಸಹ ಅನ್ಯಾಯವಾಗುತ್ತದೆ. ಏಕೆಂದರೆ ಆತನ ಸ್ವಂತ ವ್ಯವಸ್ಥೆಯಿಂದ ನಮ್ಮ ದಂಡನೆಯನ್ನು ಭರಿಸಲಾಯಿತು ಎಂದು ಅರ್ಥ ಮಾಡಿಕೊಳ್ಳಲು ಆತನು ಇಲ್ಲಿ ನಮಗೆ ಅವಕಾಶ ನೀಡುತ್ತಾನೆ. ಒಂದು ಕಾಲದಲ್ಲಿ ಮನುಷ್ಯನನ್ನು ಮರಣದಂಡನೆಗೆ ಗುರಿಪಡಿಸಿದ ಅದೇ ಅಚಲವಾದ ನ್ಯಾಯವು ಈಗ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕ್ರಿಸ್ತನ ಮೂಲಕ ಜೀವನಕ್ಕಾಗಿ ಮನವಿ ಸಲ್ಲಿಸುವ ಎಲ್ಲರ ಬಿಡುಗಡೆಯನ್ನು ವಾಗ್ದಾನ ಮಾಡಿದೆ. ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಅಪರಾಧಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ರೋಮಪುರದವರಿಗೆ 8:33-34. ಈಡುಬಲಿಯ ಸಂಪೂರ್ಣತೆಯು ಎಲ್ಲ ಮಾನವ ಜಾತಿಯವರ ಪುನರ್ವಶಕ್ಕೆ ಅತ್ಯಂತ ಪ್ರಬಲವಾದದ್ದಾಗಿದೆ. ಅವರು ಅದನ್ನು ಮುಂದಾಗಿ ನೀಡಿರುವ ಕರಾರುಗಳ ಮೂಲಕ ಒಪ್ಪಿಕೊಳ್ಳುತ್ತಾರೆ. ಪ್ರಕಟಣೆ 22:17. ನ್ಯಾಯ ಮತ್ತು ಗೌರವಗಳಿಗಾಗಿ ದೇವರ ಗುಣಲಕ್ಷಣಗಳು ಅದಕ್ಕಾಗಿ ಹೊಣೆಯಾಗಿವೆ. ಆತನು ಮಾಡಿದ ಪ್ರತಿಯೊಂದು ವಾಗ್ದಾನವು ಅದೇ ಅರ್ಥವನ್ನು ಸೂಚಿಸುತ್ತದೆ ಮತ್ತು ಪ್ರತಿಯೊಂದು ಸಾಂಕೇತಿಕ ಬಲಿದಾನವು ಮಹಾ ಹಾಗೂ ಸಾಲುವಷ್ಟು ಬಲಿದಾನವನ್ನು ಸೂಚಿಸುತ್ತದೆ. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯು ನಮ್ಮ ಸಭೆಯ ಪಾಪಗಳಿಗೆ ತೃಪ್ತಿ ನೀಡುವ ಪ್ರಾಯಶ್ಚಿತ್ತವಾಗಿದೆ. ನಮ್ಮದು ಮಾತ್ರವಲ್ಲ, ಸಮಸ್ತ ಲೋಕದ ಪಾಪಗಳ ನಿವಾರಣೆ ಮಾಡುವುದಾಗಿದೆ. ಯೋಹಾನ 1:29 ಹಾಗೂ 1 ಯೋಹಾನ 2:2. ಮರಣವು ಪಾಪದ ದಂಡನೆಗೆ ಅಥವಾ ಸಂಬಳವಾಗಿರುವುದರಿಂದ ಪಾಪವನ್ನು ರದ್ದುಪಡಿಸಿದಾಗ ಸಂಬಳವು ಸೂಕ್ತ ಸಮಯದಲ್ಲಿ ನಿಂತು ಹೋಗಬೇಕಾಗಿದೆ. ಬೇರೆ ಯಾವುದೇ ಅಭಿಪ್ರಾಯವು ಅಸಮಂಜಸ ಮತ್ತು ಅನ್ಯಾಯವಾಗುತ್ತದೆ. ನಮ್ಮ ಕರ್ತನು ಮರಣ ಹೊಂದಿ ಸುಮಾರು 2000 ವರ್ಷಗಳು ಕಳೆದು ಹೋದರೂ ಆದಾಮನ ನಷ್ಟದಿಂದ ಯಾವುದೇ ಚೇತರಿಕೆ ಸಾಧಿಸಲಾಗಲಿಲ್ಲ ಎಂಬ ಅಂಶವು ಮರುಸ್ಥಾಪನೆಯ ವಿರುದ್ಧವಲ್ಲ. ಕರ್ತನ ಸಾವಿಗೆ 4000 ವರ್ಷಗಳ ಮೂಲಕ ಪ್ರಪಂಚದ ಅಡಿಪಾಯದ ಸಮಯದಲ್ಲಿ ದೇವರು ವಿಮೋಚನೆಯ ಬಗ್ಗೆ ಯೋಚಿಸಿರಲಿಲ್ಲ ಎಂಬುದಕ್ಕೆ ಇದು ವಿರುದ್ಧವಾದದ್ದಲ್ಲ. ಅಂದಿನಿಂದ 2000 ವರ್ಷಗಳು ಮತ್ತು ನಮ್ಮ ಕ್ರಿಸ್ತನ ಮರಣದ ಮೂಲಕ ಮೊದಲು 4000 ವರ್ಷಗಳು ಇತರೆ ಕಾರ್ಯಗಳಿಗೆ ನಿಗದಿತ ಕಾಲವಾಗಿದೆ. ಪುನರ್ವಶ ಸಮಯದ ಬೇರೆ ವಿಷಯಗಳಿಗಾಗಿ ಮತ್ತು ಸಿದ್ಧತೆಗಳಿಗಾಗಿ ನೇಮಿತವಾದ ಸಮಯವಾಗಿತ್ತು. ದೇವರ ವಾಕ್ಯವನ್ನು ಆಶೀರ್ವದಿಸಲು